my reflection, thinking about what you mentioned. You were supposed to be the one to take every last pain away. Nothing on our loving, maybe time told us that we were different. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ಟ್ರೆಡಿಷ್ನಲ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಇದು ನವರಾತ್ರಿ ಹಬ್ಬದ 4ನೇ ದಿನದ ಮೇಕಪ್ ಲುಕ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಈ ಎಲೆ ಗರ್ಲ್ ಪ್ರೋ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಐಲಿಡ್ ಬೇಸ್ ಥರ. ಇವತ್ತು ನಾನು ಈ ಮೇಕಪ್ ರೆವಲ್ಯೂಷನ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನಾನು ಈ ಲೈಟ್ ಶೇಡ್ ತೊಗೊಂಡು ನಂದು ಬೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಬೇಸ್ನ ಸೆಟ್ ಮಾಡಾದಮೇಲೆ ನಾನು ಈ ಐ ಶ್ಯಾಡೋ ತೊಗೊಂಡು ನಂದು ಐಲಿಡ್ಸ್ ಮೇಲೆ ಹಚ್ಕೋತಾ ಇದ್ದೀನಿ. ಸೊ ಇದನ್ನು ನಾನು ಫುಲ್ ಐಲಿಡ್ಸ್ಗೆ ಈ ಥರ ಫ್ಲ್ಯಾಟ್ ಬ್ರಷಿಂದ ಫಸ್ಟು ಹಚ್ಕೋತಾ ಇದ್ದೀನಿ. ಆಮೇಲೆ ಅಲ್ಲೇ ಸ್ವಲ್ಪ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ಫ್ಲಫಿ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ನೀಟಾಗಿ ಹಾರ್ಶ್ ಎಡ್ಜಸ್ ಎಲ್ಲ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬೇಸ್ ಕಲರ್ ಬ್ಲೆಂಡ್ ಮಾಡಾದಮೇಲೆ ನಾನು ಈ ಎರಡು ಐ ಶ್ಯಾಡೋ ತೊಗೊಂಡು ನನ್ನ ಐಲಿಡ್ಸ್ಗೆ ಹಚ್ಕೋತಾ ಇದ್ದೀನಿ. ಸೊ ಫಸ್ಟ್ ನಾನು ಒಂದು ರೋಸ್ ಗೋಲ್ಡ್ ಶೇಡ್ ತೋರಿಸಿದ್ನಲ್ಲ ಅದನ್ನು ಹಚ್ಕೋತಾ ಇದ್ದೀನಿ. ಅದರ ಮೇಲೆ ನಾನು ಆ ಬ್ರಾನ್ಸ್ ಕಲರ್ ಹಚ್ಕೋತಾ ಇದ್ದೀನಿ ಈ ಥರ. ನೆಕ್ಸ್ಟ್ ನಾನು ಅದ್ರ ಮೇಲೆ ಈ ಥರ ಗೋಲ್ಡನ್ ಐ ಶ್ಯಾಡೋ ಹಚ್ಕೋತಾ ಇದ್ದೀನಿ. ಸೊ ಇದೆಲ್ಲನೂ ನಾನು ಇನ್ನೊಂದು ಸತಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಕಾಜಲ್ ತೊಗೊಂಡು ನಂದು ವಾಟರ್ ಲೈನ್ ಮತ್ತು ಟೈಟ್ ಲೈನ್ಗೆ ಹಚ್ಕೋತಾ ಇದ್ದೀನಿ. ಮತ್ತು ಕಾಜಲ್ನ ನಂದು ಲ್ಯಾಶ್ ಲೈನಿಗೆ ಕೂಡ ಈ ಥರ ತಿಕ್ಕಾಗಿ ಹಚ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಲಾರಿಯಲ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ರೈಮರ್ ಸೈಡ್ ಕೂಡ ಇದೆ. ಸೊ ನಾನು ಎರಡು ಸೈಡ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಫೇಸ್ ಮೇಕಪ್ಗೆ ಹೋಗೋಣ. ಸೊ ನಾನು ಫಸ್ಟು ಈ ವೆಟ್ ಆ್ಯಂಡ್ ವೈಲ್ಡ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಹಚ್ಕೋತಾ ಇದ್ದೀನಿ ನನ್ನ ಫುಲ್ ಫೇಸ್ಗೆ. ಸೊ ನೀವು ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇದೆ ಅಂತ. ಸೊ ಇದು ನಿಮ್ಮದು ಫೌಂಡೇಶನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಆ ಪ್ರೈಮರ್ ಚೂಸ್ ಮಾಡಿದೆ. ಈಗ ನಾನು ಈ ಸ್ಟುಡಿಯೋ ವೇಸ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ನನ್ನ ಕೈಯಿಂದನೇ ಫಸ್ಟ್ ಬ್ಲೆಂಡ್ ಮಾಡ್ತೀನಿ, ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ಇನ್ನೊಂದು ಸತಿ ಎಲ್ಲನೂ ಬ್ಲೆಂಡ್ ಮಾಡ್ತೀನಿ. ಸೊ ಇದು ಬ್ಲೆಂಡ್ ಮಾಡಾದಮೇಲೆ ನಾನು ಎಲೆ ಗರ್ಲ್ ಪ್ರೋ ಕನ್ಸೀಲರ್ ತೊಗೊಂಡು ನಂದು ಡಾರ್ಕ್ ಸರ್ಕಲ್ಸ್ ಮತ್ತು ಬ್ಲೆಮಿಷಸ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ಆಮೇಲೆ ನಂದು ಫುಲ್ ಫೇಸ್ ಸೆಟ್ ಮಾಡೋಕ್ಕೆ ಈ ADS ಬನಾನಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ಮೇಕಪ್ ಮುಗಿದ್ಮೇಲೆ ನಾನು ವಾಪಸ್ ಆ ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ನಂದು ಕಾಜಲ್ನ ಸ್ಮಜ್ ಮಾಡ್ತಾ ಇದ್ದೀನಿ. ಈ ಥರ ಸ್ಮಜ್ ಮಾಡಿಬಿಟ್ಟು ಇನ್ನೂ ಬೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ನಾನು ಇನ್ನೊಂದು ಕಣ್ಗೂ ಮಾಡ್ತೀನಿ. ಮತ್ತು ನಾನು ಮಸ್ಕಾರ ನಂದು ಲೋವರ್ ಲ್ಯಾಶಸ್ಗೆ ಹಚ್ಕೋತಾ ಇಲ್ಲ. ನೆಕ್ಸ್ಟ್ ನಾನು ಈ ಬ್ಲಷ್ ತೊಗೊಂಡು ನಂದು ಚೀಕ್ಸ್ಗೆ ಹಚ್ಕೋತಾ ಇದ್ದೀನಿ. ಈ ಥರ ಹಚ್ಕೊಂಡು ಆಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನಂದು ಹೈಯೆಸ್ಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಇನ್ನರ್ ಕಾರ್ನರ್ಸ್ ಕೂಡ ಹೈಲೈಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಈ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನ್ಯೂಡ್ ಲಿಪ್ಸ್ಟಿಕ್. ಸೊ ನನಗೆ ಈ ಲಿಪ್ಸ್ಟಿಕ್ ತುಂಬ ಇಷ್ಟ. ಆಮೇಲೆ ಈ ಐ ಲುಕ್ ಜೊತೆ ತುಂಬ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಲಿಪ್ಸ್ಟಿಕ್ ಚೂಸ್ ಮಾಡಿದೆ. ಮತ್ತು ಮೇಕಪ್ನ ಸೆಟ್ ಮಾಡೋಕ್ಕೆ ಈ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇ ನಂದು ಫೈನಲ್ ಮೇಕಪ್ ಲುಕ್. ನಿಮಗೆಲ್ಲರಿಗೂ ಈ ಮೇಕಪ್ ಲುಕ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಟ್ರೈ ಮಾಡಿ, ಬಿಕಾಸ್ ಈಸಿ ಆಗಿದೆ ಈ ಮೇಕಪ್ ಲುಕ್. ಆಮೇಲೆ ನಿಮ್ಮದೆಲ್ಲ ಟ್ರೆಡಿಷ್ನಲ್ ಔಟ್ಫಿಟ್ಸ್ ಜೊತೆ ಈ ಮೇಕಪ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.